ಕೇದಾರವೆಂದರೆ ಭತ್ತದ ಮೈದಾನ, ಎಂದಿಗೂ ಭತ್ತದ ಮೈದಾನ, ಎಂದೆಂದಿಗೂ ಭತ್ತದ ಮೈದಾನ ಕಣ್ರಿ. ಕೇದಾರವೆಂದರೆ ಭತ್ತದ ಮೈದಾನ, ಎಂದಿಗೂ ಭತ್ತದ ಮೈದಾನ, ಎಂದೆಂದಿಗೂ ಭತ್ತದ ಮೈದಾನ. ಭತ್ತ ಅಂದರೆ ನಾವು ತಿನ್ನುವ ಧಾನ್ಯ ಅದು. ಆ ಭತ್ತ ಅಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತಲಿತ್ತು ಮಹಾಭಾರತದ ಸಮಯದಲ್ಲಿ. ಹಾಗಾಗಿ ಆ ಭೂಮಿಯನ್ನೇ ಕೇದಾರ ಭೂಮಿ ಅಂತ ಕರೀತಾ ಇದ್ರು. ಕೇದಾರವೆಂದರೆ ಭತ್ತದ ಮೈದಾನ, ಆ ತಿನ್ನುವ ಅನ್ನದ ಭತ್ತದ ಮೈದಾನ ಅದು. ಎಂದಿಗೂ ಭತ್ತದ ಮೈದಾನ, ಅದು ಬತ್ತುತ್ತಲೇ ಇರುತ್ತಿರಲಿಲ್ಲ, ಎಂದೆಂದಿಗೂ ಭತ್ತದ ಮೈದಾನ ಅದು. ಕೇದಾರನಾಥನು ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗಗಳಲ್ಲಿ ಕೇದಾರನಾಥ ಜ್ಯೋತಿರ್ಲಿಂಗ. ಆಡುತ್ತಿಹನು ಮಂದಾಕಿನಿ ಸಂಗ, ಕೇದಾರನಾಥನು ಜ್ಯೋತಿರ್ಲಿಂಗ, ಆಡುತ್ತಿಹ ಮಂದಾಕಿನಿ ಸಂಗ. ಮಂದಾಕಿನಿ ನದಿಯ ಒಡನೆ ಆಡುತ್ತಿರುವಂತಹ ಕೇದಾರಲಿಂಗ. ಕೇದಾರವೆಂದರೆ ಭತ್ತದ ಮೈದಾನ, ಎಂದಿಗೂ ಭತ್ತದ ಮೈದಾನ, ಎಂದೆಂದಿಗೂ ಭತ್ತದ ಮೈದಾನ. ಕೇದಾರ ಎನ್ನುವ ಪದದ ಅರ್ಥನೇ ಭತ್ತ ಅಂತ ಅರ್ಥ. ಎತ್ತಿನ ಕತ್ತದು ಕೇದಾರಲಿಂಗ, ಆ ಎತ್ತಿನ ಕತ್ತು ಅದು ಕೇದಾರಲಿಂಗ. ಭೀಮ ತನ್ನ ದೇವ ಪರೀಕ್ಷೆಯಲ್ಲಿ ಕಂಡಂತಹ ಎತ್ತಿನ ಕತ್ತು ಅದು. ಎತ್ತಿನ ಕತ್ತದು ಕೇದಾರಲಿಂಗ, ಬೇಸಿಗೆ ಬಂದರೆ ಭಕ್ತರ ಲಿಂಗ. ಆ ಬೇಸಿಗೆ ಬಂದ ತಕ್ಷಣ ಶುರುವಾಗುತ್ತೆ ಕೇದಾರಿ ಯಾತ್ರೆ. ಚಳಿ ಬಂತಾದರೆ ಗಂಗೆಯ ಸಂಗ, ಚಳಿ ಯಾವಾಗ ಬರುತ್ತೋ ಆವಾಗ ಗಂಗೆ ಆವರಿಸ್ಬಿಡುತ್ತೆ, ಹಿಮ ಆವರಿಸ್ಬಿಡುತ್ತೆ. ಪಾಂಡವರು ತಮ್ಮ ಯುದ್ಧದಲ್ಲಿ ಮಾಡಿದ ಹತ್ಯೆಗಳ ಪಶ್ಚಾತ್ತಾಪಕ್ಕೆ ತಪಸ್ಸು ಮಾಡಿ ಪೂಜಿಸಿದ ಲಿಂಗ ಅದು. ಚಳಿ ಬಂತಾದರೆ ಗಂಗೆಯ ಸಂಗ, ಪಾಂಡವ ಪಶ್ಚಾತ್ತಾಪದ ಲಿಂಗ ಅದು. ತಾಂಡವ ಶಿವನಾಧಾರದ ಸ್ತಂಭ, ಆ ಶಿವತಾಂಡವನ ಆಧಾರ ಸ್ತಂಭ ಅದು. ಕಿಂಕರ ಭೀಮನ ಸ್ಥಾಪಿತ ಲಿಂಗ ಅದು. ಆ ಭೀಮ ಕಿಂಕರ ಸ್ಥಾಪಿಸಿರುವಂಥ ಲಿಂಗ ಅದು ಅಂತ ಇಟ್ಕೊಂಡ್ರೆ, ಆ ಭೀಮ ಶಿಲೆನೇ ನಮ್ಮ ಅಲ್ಲಿನ ಪ್ರಳಯ ಕಾಲದಲ್ಲಿ ಆ ದೇಗುಲಕ್ಕೆ ಅಡ್ಡ ಬಂದು ನಿಂತು ದೇಗುಲ ನಿರ್ನಾಮವನ್ನು ತಡೀತು. ಆ ಭೀಮ ಶಿಲೆಯಲ್ಲಿದೆ ನೋಡಿ. ಕಿಂಕರ ಭೀಮನ ಸ್ಥಾಪಿತ ಲಿಂಗ ಶಂಕರ ಭಗವತ್ ಪಾದರ ಪ್ರಸಂಗ. ಶಂಕರ ಭಗವತ್ಪಾದರು ಅಲ್ಲಿ 6 ತಿಂಗಳಿಗೂ ಹೆಚ್ಚು ಕಾಲ ತಮ್ಮ ಜೀವಮಾನದಲ್ಲಿ ನೆಲೆಸಿರ್ತಾರೆ. 32 ವರ್ಷದ ಶಂಕರರು ತಮ್ಮ ಜೀವನದ 6 ತಿಂಗಳು ಅಂದರೆ 64ನೇ ಒಂದು ಭಾಗ ಅಲ್ಲೇ ನೆಲೆಸಿದರು. ಕಿಂಕರ ಭೀಮನ ಸ್ಥಾಪಿತ ಲಿಂಗ ಶಂಕರ ಭಗವತ್ ಪಾದ ಪ್ರಸಂಗ. ಅಡಿ ಕೀಳುತ್ತ ನಡೆದರೆ ಸಿಗುವ ಕೇದಾರ, ನಾವು ಅಡಿ ಕಿತ್ತು ನಡಿಬೇಕಲ್ಲಿ ಆವಾಗಲೇ ಕೇದಾರ ಸಿಗೋದು. ಎಂತಹ ಪೈಲ್ವಾನ್ಗೂ ಒಬ್ಬ ಅನಿಸುವಂತಹ ಜರ್ನಿ ಅದು. ಕೈಲಾಗದವರಿಗೂ ಸುಲಭ ಆಗಲೂಬಹುದು ಭಕ್ತಿಯಿಂದ. ಅಡಿ ಕೀಳುತ್ತ ನಡೆದರೆ ಸಿಗುವ ಕೇದಾರ, ಭವಭಾರವಿಳಿಸುವ ಜಗದಾಧಾರ. ಈ ಭವಭಾರ ಅನ್ನೋದು ತುಂಬ ಕಷ್ಟದ ಶಬ್ದ ಅರ್ಥ ಮಾಡ್ಕೊಳ್ಳೋಕ್ಕೆ. ಆ ಭವಸಾಗರ, ನಾವೆಲ್ಲ ಈಜ್ತಾ ಇರೋ ಸಾಗರ, ನಾವು ಇದರಲ್ಲಿ ಬಿಂದು ಆದರೆ ಇದೊಂದು ದೊಡ್ಡ ಸಿಂಧು ಸಾಗರ. ಈ ಭವಸಾಗರನ ಈಜೋದು ತುಂಬ ಕಷ್ಟ. ಆ ಭಾರನ ಇಳಿಸುವ ಜಗದಾಧಾರ ಅದು. ನೀವಲ್ಲಿ ಹೋದರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಹಗುರ ಆಗ್ಬಿಡ್ತೀರಿ. ಕೇದಾರವೆಂದರೆ ಭತ್ತದ ಮೈದಾನ, ಎಂದಿಗೂ ಭತ್ತದ ಮೈದಾನ, ಎಂದೆಂದಿಗೂ ಭತ್ತದ ಮೈದಾನ. ಕೇದಾರನಾಥನು ಜ್ಯೋತಿರ್ಲಿಂಗ, ಆಡುತ್ತಿಹ ಮಂದಾಕಿನಿ ಸಂಗ. ಎತ್ತಿನ ಕತ್ತದು ಕೇದಾರಲಿಂಗ, ಬೇಸಿಗೆ ಬಂದರೆ ಭಕ್ತರ ಲಿಂಗ. ಚಳಿ ಬಂತಾದರೆ ಗಂಗೆಯ ಸಂಗ, ಪಾಂಡವ ಪಶ್ಚಾತ್ತಾಪದ ಲಿಂಗ. ತಾಂಡವ ಶಿವನಾಧಾರದ ಸ್ತಂಭ, ಕಿಂಕರ ಭೀಮನ ಸ್ಥಾಪಿತ ಲಿಂಗ. ಶಂಕರ ಭಗವತ್ ಪಾದ ಪ್ರಸಂಗ. ಅಡಿ ಕೀಳುತ್ತ ನಡೆದರೆ ಸಿಗುವ ಕೇದಾರ, ಭವಭಾರವಿಳಿಸುವ ಜಗದಾಧಾರ. ಧನ್ಯವಾದ. ಅಹೋರಾತ್ರ.